ಜೋ ರಾಮ ಈಗ ನೋಡಿ ಮಿಸ್ಟರ್ ತ್ಯಾಗರಾಜ್ ಅವರೇ ಹೇಳಿ ಈಗ ಈ ಬ್ಯಾಂಕ್ನವರು ಎಷ್ಟು ಸಲ ಮೆಸೇಜ್ ಕಳಿಸಿದ್ದಾರೆ ನಮ್ಮ ಕಡೆಯಿಂದ ಫೋನ್ ಮಾಡಿಬಿಟ್ಟು ಏನಾದರೂ ನಿಮ್ಮ ಹತ್ರ ಪಾಸ್ವರ್ಡ್ ಗೀಸ್ವರ್ಡ್ ಏನಾದ್ರು ಕೇಳಿದ್ರೆ ಕೊಡಕ್ಕೆ ಹೋಗ್ಬೇಡಿ ನಮ್ಮ ಕಡೆಯಿಂದ ನಿಮಗೆ ಫೋನ್ ಮಾಡಿರಲ್ಲ ಅಂತ ಎಷ್ಟೊಂದು ಮೆಸೇಜ್ ಕಳಿಸಿರ್ತಾರೆ. ಆದರೂ ಕೂಡ ಈ ಸಾಮಾನ್ಯ ಜನ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಅಥವಾ ಅದನ್ನ ಸೀರಿಯಸ್ ಆಗಿ ತಗೊಂಡಿರಲ್ಲ. ಇವಾಗ ಸುಳ್ಯದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಏನಪ್ಪ ಅಂತಂದ್ರೆ ಬ್ಯಾಂಕ್ ಇಂದ ಒಬ್ಬ ಮನುಷ್ಯನಿಗೆ ಫೋನ್ ಮಾಡ್ಬಿಟ್ಟು ನಾವ್ ಇತರ ಬ್ಯಾಂಕ್ ಇಂದ ಕಾಲ್ ಮಾಡಿರೋದು ನಿಮ್ ಪಾಸ್ವರ್ಡ್ ಹೇಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವನು ಬ್ಯಾಂಕ್ ಇಂದ ಕಾಲ್ ಮಾಡಿದಿರಲ್ಲ ಅನ್ಕೊಂಡು ಪಾಸ್ವರ್ಡ್ ಹೇಳ್ಬಿಟ್ಟಿದ್ದಾನೆ. ಸರಿ, ಆ ಕಡೆಯಿಂದ ನಮ್ ಕಡೆಯಿಂದ ನಿಮ್ಗೆ ಒಂದು ಕೋಡ್ ಕಳಿಸ್ತೀವಿ, ಒಂದು ಮೆಸೇಜ್ ಕಳಿಸ್ತೀವಿ ನಿಮ್ ಫೋನ್ಗೆ, ನಾವು ನಿಮ್ಗೆ ಮತ್ತೆ ಫೋನ್ ಮಾಡ್ತೀವಿ, ಅವಾಗ ನಮ್ಗೆ ಆ ಕೋಡ್ ಹೇಳ್ಬಿಡಿ ಅಂತ ಅವರು ಫೋನ್ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ತಾದ್ಮೇಲೆ ಅವನ್ ಮೊಬೈಲ್ಗೆ ಆ ಕೋಡ್ ಬಂದಿದೆ. ಅವರು ಫೋನ್ ಮಾಡಿದ್ದನ್ನು ವೇಟ್ ಮಾಡಿದ್ ಬಿಟ್ಬಿಟ್ಟು ಇವರೇ ಫೋನ್ ಮಾಡ್ಬಿಟ್ಟು ನೋಡಿ ಈ ತರ ನೀವು ಕೋಡ್ ಏನೋ ಕೇಳಿದ್ರಲ್ಲ ಕೋಡ್ ಬಂದಿದ್ರೆ ತಗೊಳ್ಳಿ ಕೋಡ್ ಅಂತ ಹೇಳ್ಬಿಟ್ಟಿದ್ದಾನೆ. ಸರಿ, ಅಯ್ಯೋ ಆ ಕೋಡ್ ಸಿಕ್ಕಿದ್ದೆ ತಡ. ಈ ಮನುಷ್ಯನ್ ಬ್ಯಾಂಕ್ ಅಲ್ಲಿ 1,07,000 ರೂಪಾಯಿ ಏನೋ ಇತ್ತಂತೆ. 1,05,000 ರೂಪಾಯಿ ಅವ್ನು ಎತ್ತಾಕೊಂಡ್ಬಿಟ್ಟಿದ್ದಾನೆ. 2 ದಿವಸ ಆದ್ಮೇಲೆ ಏನೋ ಬ್ಯಾಂಕ್ ಬಂದು ನೋಡ್ತಾನೆ ಅವ್ನ ಬ್ಯಾಂಕ್ ಅಲ್ಲಿ ದುಡ್ಡೇ ಇಲ್ಲ. ಗಾಡ್ ಪಾಪ ಪಾಪ, ತುಂಬಾ ಬ್ರಿಲಿಯಂಟ್ ಆಕ್ಚುಲಿ. ಆನ್ಲೈನ್ ಅಲ್ಲಿ ದುಡ್ಡನ್ನ ಕದೀತಾರಲ್ಲ ಅವ್ರು ನಿಜಕ್ಕೂ ತುಂಬಾನೇ ಬ್ರಿಲಿಯಂಟ್ ಕಂಡ್ರಿ. ಈಗ ನಮ್ಮ ಸಾಮಾನ್ಯ ಜನರ ತರ ಅಲ್ಲ, ನಮ್ಮ ಸಾಮಾನ್ಯ ಜನರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಆದ್ರೆ ಈ ಆನ್ಲೈನ್ ಅಲ್ಲಿ ದುಡ್ಡು ಕದೀತಾರಲ್ಲ ಅವರು ಈ ಕದಿಯೋದನ್ನ ಹೆಂಗ್ ಕದಿಬೇಕು ಅನ್ನೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಅದಕ್ಕೆ ಹೇಳೋದು, ಕಳ್ಕೊಳ್ಳೋರು ಇರೋವರೆಗೂ ಕೊಯ್ಕೊಳ್ಳೋರು ಇರ್ತಾರೆ ಅಂತ. ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ಜನ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಈಗ ಎಂಟಿರ್ ಫೋನ್ ಬಂದ ತಕ್ಷಣ ಮಾಡ್ತೀವಲ್ಲ ಆ ತರ ಮಾಡ್ಬಿಡ್ಬೇಕು. ಅಂದ್ರೆ ಈಗ ನೋಡಿ, ಉದಾಹರಣೆಗೆ ನಿಮ್ ಎಂಟಿ ಫೋನ್ ಮಾಡಿದ ತಕ್ಷಣ ಏನ್ ಮಾಡ್ತೀರಾ? ಅಯ್ಯೋ 1 ನಿಮಿಷ ಇರೇಮ್ಮ, ನಾನು ಆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಈ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ನಾನು ಏನೇ ಮಾತಾಡಿದ್ರು ಮನೆಗೆ ಬಂದು ಮಾತಾಡ್ತೀನಿ ಅಂತೀರಲ್ಲ, ಅದೇ ತರ ಬ್ಯಾಂಕಿಂದ ಫೋನ್ ಬಂದ್ರೆ ಅಯ್ಯೋ 1 ನಿಮಿಷ ಇರಿ ಸರ್, ನಾನು ಏನೇ ಮಾತಾಡಿದ್ರು ಅದು ಬ್ಯಾಂಕ್ಗೆ ಬಂದು ಮಾತಾಡ್ತೀನಿ ಅಂತ ಹೇಳ್ಬಿಡ್ಬೇಕು.